ಹಾಯ್ ಫ್ರೆಂಡ್ಸ್, ಆನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಇಂಡಿಯಾ ಒಕ್ಕೂಟ ಹಾಗೆ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಷ್ಟಕ್ಕೂ ಏನಾಗ್ತಾ ಇದೆ ಅನ್ನೋದನ್ನ ನೋಡೋದಾದ್ರೆ, ಇನ್ನಿಬ್ರು ಸದಸ್ಯರು ಕಡಿಮೆಯಾದ್ರೆ ಕೂಡ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಪಕ್ಷದ ಹುದ್ದೆ ನಷ್ಟವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಇಂಡಿಯಾ ಒಕ್ಕೂಟ ತನ್ನ 6 ಸಂಸದರನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿ ಇದೀಗ INDIA ಇಂಡಿ ಒಕ್ಕೂಟ ಒದ್ದಾಡ್ತಾ ಇದೆ. ಅಷ್ಟಕ್ಕೂ ಏನಾಯ್ತು ನೋಡೋಣ. ಮೊದಲಿಗೆ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ಗೆ ಪ್ರತಿಪಕ್ಷದ ಹುದ್ದೆ ಯಾಕೆ ಕೈತಪ್ಪುತ್ತೆ ಅದರ ಬಗ್ಗೆ ನೋಡೋಣ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಡೆದಿರುವಂತಹ ಯಶಸ್ಸು ಆ ಪಕ್ಷಕ್ಕೆ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ಸ್ಥಾನಕ್ಕೆ ಕುತ್ತು ತರುವಂತಹ ಅಪಾಯವನ್ನು ಒಡ್ಡಿದೆ. ಕಾಂಗ್ರೆಸ್ ತನ್ನ 2 ರಾಜ್ಯಸಭೆ ಸದಸ್ಯರಾದ KC ವೇಣುಗೋಪಾಲ್ ಮತ್ತು ದೀಪೇಂದರ್ ಹೂಡಾ ಲೋಕಸಭೆಗೆ ಆಯ್ಕೆಯಾದ ಬಳಿಕ ಆ ಪಕ್ಷದ ರಾಜ್ಯಸಭಾ ಸದಸ್ಯರ ಸಂಖ್ಯೆ 26 ಸದಸ್ಯರಿಗೆ ಇಳಿದಿದೆ. ಯಾವುದೇ ಪಕ್ಷವು ವಿರೋಧ ಪಕ್ಷದ ನಾಯಕನ ಸ್ಥಾನ ಅಲಂಕರಿಸಲು ಕನಿಷ್ಠ 25 ಸದಸ್ಯರನ್ನ ಹೊಂದಿರಬೇಕು. ಹೀಗಾಗಿ ಇನ್ನಿಬ್ಬರು ಸದಸ್ಯರು ಸ್ಥಾನವನ್ನ ಕಳೆದುಕೊಂಡ್ರೆ ಕಾಂಗ್ರೆಸ್ ಪ್ರಮುಖ ಸ್ಥಾನವನ್ನು ನಷ್ಟ ಮಾಡಿಕೊಳ್ಳುತ್ತೆ. ಅಸ್ಸಾಂ, ಬಿಹಾರ ಮತ್ತು ಮಹಾರಾಷ್ಟ್ರದಿಂದ ತಲಾ 2, ಮಧ್ಯಪ್ರದೇಶ, ರಾಜಸ್ಥಾನ, ಹರಿಯಾಣ ಮತ್ತು ತ್ರಿಪುರಾದಿಂದ ತಲಾ 1 ಸೇರಿದಂತೆ ರಾಜ್ಯಸಭೆಯಲ್ಲಿ ಒಟ್ಟು 10 ಸ್ಥಾನಗಳು ಖಾಲಿ ಇವೆ. ಈ ಪೈಕಿ 7 ಸಂಸದರು BJPಗೆ ಸೇರಿದವರು, 2 ಕಾಂಗ್ರೆಸ್ ಮತ್ತು 1 ರಾಷ್ಟ್ರೀಯ ಜನತಾ ದಳದವರಾಗಿದ್ದಾರೆ. BJP ಎಲ್ಲಾ 7 ಸ್ಥಾನಗಳನ್ನು ಉಳಿಸಿಕೊಳ್ಳುತ್ತೆ. ಕಾಂಗ್ರೆಸ್ ಮತ್ತು RJDಯಿಂದ 3 ಹೆಚ್ಚುವರಿ ಸ್ಥಾನಗಳನ್ನು ಪಡೆದುಕೊಳ್ಳಲಿದೆ. ಇನ್ನು BJP ಏಕೈಕ ಅತಿ ದೊಡ್ಡ ಪಕ್ಷ. ಹೌದು, ಪ್ರಸ್ತುತ ಲೆಕ್ಕಾಚಾರದ ಪ್ರಕಾರ 90 ಸದಸ್ಯರನ್ನು ಹೊಂದಿರುವಂತಹ BJP ಏಕೈಕ ಅತಿ ದೊಡ್ಡ ಪಕ್ಷವಾಗಿದೆ. ಕಾಂಗ್ರೆಸ್ 26, ತೃಣಮೂಲ ಕಾಂಗ್ರೆಸ್ 13 ಮತ್ತು YSR ಕಾಂಗ್ರೆಸ್ 11 ಸದಸ್ಯರನ್ನು ಹೊಂದಿದೆ. ಯಾವುದೇ ಪಕ್ಷವು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನ ಅಲಂಕರಿಸಲು ಕನಿಷ್ಠ 25 ಸದಸ್ಯರನ್ನ ಹೊಂದಿರಬೇಕು. ಪ್ರಸ್ತುತ ಈ ಹುದ್ದೆಯನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿರ್ವಹಿಸ್ತಾ ಇದ್ದಾರೆ. ವೇಣುಗೋಪಾಲ್ ಮತ್ತು ಹೂಡಾ ಅವರಲ್ಲದೆ BJPಯ ಪಿಯೂಷ್ ಗೋಯಲ್, ಬಿಪ್ಲಬ್ ಕುಮಾರ್ ದೇವ್, ಜ್ಯೋತಿರಾದಿತ್ಯ ಸಿಂಧಿಯಾ, ವಿವೇಕ್ ಠಾಕೂರ್, ಸರ್ಬಾನಂದ ಸೋನಾವಾಲ್, ಕಾಮಾಖ್ಯ ಪ್ರಸಾದ್ ತಾಸಾ ಮತ್ತು ಉದಯನ್ ರಾಜೇ ಭೋಂಸ್ಲೆ ಸದಸ್ಯರು. ಗೋಯಲ್ ಅವರ ನಿರ್ಗಮನದೊಂದಿಗೆ BJP ಕೂಡ ಸದನದ ಹೊಸ ನಾಯಕನನ್ನು ಆಯ್ಕೆ ಮಾಡಬೇಕಾಗ್ತದೆ. ಇನ್ನು ಪಾಟಲಿಪುತ್ರ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿರುವಂತಹ RJD ನಾಯಕಿ ಮೀಸಾ ಭಾರತಿ ಕೂಡ ಮೇಲ್ಮನೆಯ ಸದಸ್ಯತ್ವವನ್ನು ಕಳೆದುಕೊಂಡಿದ್ದಾರೆ. ಇದು ಕಾಂಗ್ರೆಸ್ಗೆ ಇರುವಂತಹ ಅತಿ ದೊಡ್ಡ ತಲೆನೋವು. ಇನ್ನು ಇಂಡಿಯಾ ಒಕ್ಕೂಟ ತನ್ನ 6 ಸಂಸದರನ್ನ ಯಾಕೆ ಕಳೆದುಕೊಳ್ಳುತ್ತೆ, ಏನಾಯ್ತು ನೋಡೋಣ. ಲೋಕಸಭಾ ಚುನಾವಣೆ ಮುಗಿದು ಫಲಿತಾಂಶ ಪ್ರಕಟಗೊಂಡು BJP ನೇತೃತ್ವದ NDA ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಿದೆ. ಪ್ರಧಾನಿಯಾಗಿ ಸತತ 3 ಬಾರಿಗೆ ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇದೀಗ ಕ್ರಿಮಿನಲ್ ಹಿನ್ನೆಲೆ ಹೊಂದಿರುವಂತಹ ಪ್ರತಿಪಕ್ಷಗಳ ಇಂಡಿ ಒಕ್ಕೂಟದ ಸುಮಾರು 6 ಸಂಸದರು ತಮ್ಮ ಹುದ್ದೆಯನ್ನ ಕಳೆದುಕೊಳ್ಳುವಂತಹ ಭೀತಿಯಲ್ಲಿದ್ದಾರೆ. ಇದರಲ್ಲಿ SPಯ 5 ಮತ್ತು ಕಾಂಗ್ರೆಸ್ನ 1 ಸಂಸದ ಇದ್ದಾರೆ. ಉತ್ತರ ಪ್ರದೇಶದಿಂದ ಆಯ್ಕೆಯಾದ ಈ 6 ಸಂಸದರ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ. ಇದರಲ್ಲಿ ಕನಿಷ್ಠ ಪಕ್ಷ 2 ವರ್ಷಗಳ ಜೈಲು ಶಿಕ್ಷೆ ವಿಧಿಸಬಹುದಾದ ಪ್ರಕರಣಗಳಿವೆ. ಹೀಗಾದಲ್ಲಿ ಅವರ ಸಂಸತ್ ಸದಸ್ಯ ಸ್ಥಾನ ನಷ್ಟವಾಗಲಿದ್ದು ಉಪಚುನಾವಣೆ ನಡೆಸಬೇಕಾಗುತ್ತದೆ. ಹಾಗಾದ್ರೆ ಯಾರಿವರೆಲ್ಲ? ಮೊದಲನೆಯವನು ಅಫ್ಜಲ್ ಅನ್ಸಾರಿ, ಉತ್ತರ ಪ್ರದೇಶದ ಗಾಜಿಪುರ ಕ್ಷೇತ್ರದಿಂದ ಗೆದ್ದಿರುವಂತಹ ಸಮಾಜವಾದಿ ಪಾರ್ಟಿ SPಯ ಅಫ್ಜಲ್ ಅನ್ಸಾರಿ ಈಗಾಗಲೇ ಗ್ಯಾಂಗ್ಸ್ಟರ್ ಕಾಯ್ದೆಯಡಿ 4 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾಗಿದ್ದಾರೆ. ಕಳೆದ ತಿಂಗಳು ಅಲಹಾಬಾದ್ ಹೈಕೋರ್ಟ್ ಅವರ ಶಿಕ್ಷೆಯನ್ನು ತಡೆ ಹಿಡಿದಿತ್ತು. ಹೀಗಾಗಿ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಜುಲೈಯಲ್ಲಿ ಮತ್ತೆ ಈ ಪ್ರಕರಣದ ವಿಚಾರಣೆ ನಡೆಯಲಿದೆ. ನ್ಯಾಯಾಲಯವು ಅಂತಿಮವಾಗಿ ಶಿಕ್ಷೆಯನ್ನು ಎತ್ತಿ ಹಿಡಿದರೆ ಅನ್ಸಾರಿ ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಕಳೆದುಕೊಳ್ತಾರೆ. ಇನ್ನು ಧರ್ಮೇಂದ್ರ ಯಾದವ್, ಸಂಸದ ಸ್ಥಾನವನ್ನ ಕಳೆದುಕೊಳ್ಳಲಿರುವಂತಹ ಭೀತಿ ಎದುರಿಸ್ತಾ ಇರುವ ಇನ್ನೊಬ್ಬ ನಾಯಕ SPಯ ಧರ್ಮೇಂದ್ರ ಯಾದವ್. ಅವರು ಈ ಚುನಾವಣೆಯಲ್ಲಿ ಅಜಂಗಢ ಕ್ಷೇತ್ರದಲ್ಲಿ ಜಯವನ್ನ ಗಳಿಸಿದ್ದಾರೆ. ಧರ್ಮೇಂದ್ರ ಯಾದವ್ ವಿರುದ್ಧ 4 ಪ್ರಕರಣಗಳು ಬಾಕಿ ಉಳಿದಿವೆ ಮತ್ತು ಆ ಪೈಕಿ 2 ವರ್ಷಗಳಿಗಿಂತ ಹೆಚ್ಚು ಕಾಲ ಶಿಕ್ಷೆಗೊಳಗಾದ್ರೆ ಸಂಸದ ಸ್ಥಾನದಿಂದ ಅನರ್ಹಗೊಳ್ತಾರೆ. ಇನ್ನು ಬಾಬು ಸಿಂಗ್ ಕುಶ್ವಾಹಾ, ರಾಜಕೀಯದ 10 ವರ್ಷಗಳ ವನವಾಸವನ್ನ ಕೊನೆಗೊಳಿಸಿ ಜಾನ್ಪುರ ಸ್ಥಾನವನ್ನ ಗೆದ್ದಂತಹ SPಯ ಬಾಬು ಸಿಂಗ್ ಕುಶ್ವಾಹಾ ಅವರು ಮಾಯಾವತಿ ಆಡಳಿತದಲ್ಲಿ ನಡೆದಂತಹ NRHM ಹಗರಣಕ್ಕೆ ಸಂಬಂಧಿಸಿದ ಹಲವು ಪ್ರಕರಣಗಳನ್ನ ಎದುರಿಸ್ತಾ ಇದ್ದಾರೆ. ಅವರ ವಿರುದ್ಧ ಬರೋಬ್ಬರಿ 25 ಪ್ರಕರಣಗಳು ದಾಖಲಾಗಿದೆ. ಇನ್ನು ರಾಮ್ಭುವಾಲ್ ನಿಷಾದ್, BJPಯ ಮೇನಕಾ ಗಾಂಧಿ ಅವರನ್ನ ಸೋಲಿಸುವ ಮೂಲಕ ಸುಲ್ತಾನ್ಪುರ ಕ್ಷೇತ್ರದಲ್ಲಿ ಗೆದ್ದಂತಹ SPಯ ರಾಮ್ಭುವಾಲ್ ನಿಷಾದ್ ವಿರುದ್ಧ ಗ್ಯಾಂಗ್ಸ್ಟರ್ ಕಾಯ್ದೆಯಡಿ 1 ಸೇರಿದಂತೆ 8 ಪ್ರಕರಣಗಳು ದಾಖಲಾಗಿವೆ. ಇನ್ನು ವೀರೇಂದ್ರ ಸಿಂಗ್, ಚದೌಲಿ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಚಿವ ಮಹೇಂದ್ರನಾಥ್ ಪಾಂಡೆ ಅವರನ್ನ ಸೋಲಿಸಿದ ವೀರೇಂದ್ರ ಸಿಂಗ್ ಅವರು ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರುವಂತಹ ಮತ್ತೊಬ್ಬ SP ಸಂಸದ.
ಇವರು ಕೂಡ ಗಂಭೀರ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಇಮ್ರಾನ್ ಮಸೂದ್, ಸಹರಾನ್ಪುರ ಕ್ಷೇತ್ರದಲ್ಲಿ ಗೆದ್ದಂತಹ ಕಾಂಗ್ರೆಸ್ನ ಇಮ್ರಾನ್ ಮಸೂದ್ ವಿರುದ್ಧ 8 ಪ್ರಕರಣಗಳು ದಾಖಲಾಗಿವೆ. ಈ ಪೈಕಿ ಜಾರಿ ನಿರ್ದೇಶನಾಲಯದ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದ 1 ಪ್ರಕರಣ ಕೂಡ ಸೇರಿದೆ. ಇನ್ನು ಇಂಡಿ ಒಕ್ಕೂಟದ ಭಾಗವಾಗಿರುವ ಎಸ್ಪಿ ಮತ್ತು ಕಾಂಗ್ರೆಸ್ ಈ ಬಾರಿಯ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ 80 ಕ್ಷೇತ್ರಗಳ ಪೈಕಿ 43 ಕಡೆ ಜಯಗಳಿಸಿದೆ. ಈ ಪೈಕಿ 6 ಸಂಸದರನ್ನು ಕಳೆದುಕೊಳ್ಳುವಂತಹ ಭೀತಿ ಇದೀಗ ಎದುರಾಗಿದೆ. ಒಟ್ಟಿನಲ್ಲಿ ಇದೀಗ ಕಾಂಗ್ರೆಸ್ಗೆ ಒಂದು ರೀತಿಯ ತಲೆನೋವಾದ್ರೆ ಇಂಡಿಯಾ ಒಕ್ಕೂಟಕ್ಕೆ ಇನ್ನೊಂದು ರೀತಿಯ ತಲೆನೋವಾಗಿದೆ. ಈ ಕಾಂಗ್ರೆಸ್ ಇಂಡಿಯಾ ಒಕ್ಕೂಟದಲ್ಲೇ ಬರುತ್ತೆ, ಆದರೂ ಕೂಡ ಅವರವರಿಗೆ ಅವರವರದೇ ಆದ ಅಂದ್ರೆ ಕಾಂಗ್ರೆಸ್ಗೆ ಬೇರೆದೇ ಆದ ಟೆನ್ಷನ್ ಇದ್ರೆ ಇಂಡಿಯಾ ಒಕ್ಕೂಟಕ್ಕೆ ತನ್ನದೇ ಆದ ಟೆನ್ಷನ್ ಇದೆ. ಇನ್ನು ಸ್ನೇಹಿತರೆ, ಈ ಇಂಡಿಯಾ ಒಕ್ಕೂಟ ಕೂಡ ಸರ್ಕಾರವನ್ನು ರಚಿಸುವಂತಹ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿತ್ತು. ಹೇಗಂತ ಹೇಳಿದ್ರೆ, ಜೂನ್ 4 ಲೋಕಸಭಾ ಚುನಾವಣೆ ಫಲಿತಾಂಶದ ಸಮಯದಲ್ಲಿ ಮತದಾನೋತ್ತರ ಸಮೀಕ್ಷಾ ವರದಿಗಳನ್ನು ಸುಳ್ಳು ಮಾಡಿದ್ದಂತಹ ಇಂಡಿಯಾ ಒಕ್ಕೂಟ ಮ್ಯಾಜಿಕ್ ನಂಬರ್ ಸಮೀಪ ಬರುವ ನಿರೀಕ್ಷೆಯಲ್ಲಿತ್ತು. ಕೂಡಲೇ ಅಲರ್ಟ್ ಆದ ಇಂಡಿಯಾ ಒಕ್ಕೂಟದ ನಾಯಕರು ಎನ್ಡಿಎ ಮಿತ್ರ ಪಕ್ಷವಾಗಿದ್ದಂತಹ ಬಿಹಾರ ಸಿಎಂ ಜನತಾದಳ ಮುಖ್ಯಸ್ಥ ನಿತೀಶ್ ಕುಮಾರ್ಗೆ ಗಾಳವನ್ನ ಹಾಕಿದ್ರು. ಜೆಡಿಯು ಬೆಂಬಲ ಪಡೆಯಲು ನಿತೀಶ್ ಅವರಿಗೆ ಭರ್ಜರಿ ಆಫರ್ ಅನ್ನ ಕೊಟ್ಟಿದ್ರಂತೆ. ಕೆಲವು ವರದಿಗಳ ಪ್ರಕಾರ ಇಂಡಿಯಾ ಒಕ್ಕೂಟಕ್ಕೆ ಬೆಂಬಲಿಸಿದ್ರೆ ಉಪ ಪ್ರಧಾನಿ ಹುದ್ದೆ ನೀಡೋದಾಗಿ ಆಫರ್ ನೀಡಿದ್ದಾರೆ ಅಂತ ಹೇಳಲಾಗಿತ್ತು. ಆದ್ರೆ ನಂತರದಲ್ಲಿ ಒಂದು ಹೊಸ ಸುದ್ದಿ ಹೊರಬಿತ್ತು. ಏನಂತಂದ್ರೆ, ಇಂಡಿಯಾ ಒಕ್ಕೂಟ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿಯಲ್ಲ ಪ್ರಧಾನಿ ಹುದ್ದೆಯನ್ನು ನೀಡೋದಾಗಿ ಆಫರ್ ನೀಡಿತಂತೆ. ಈ ಬಗ್ಗೆ ಜೆಡಿಯು ನಾಯಕ ಕೆಸಿ ತ್ಯಾಗಿ ಹೇಳಿಕೆನ ನೀಡಿದ್ರು. ಅವ್ರು ಹೇಳುವ ಪ್ರಕಾರ, ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ನಮ್ಮ ನಾಯಕನ ನಡೆಸಿಕೊಂಡ ರೀತಿಯಿಂದ ನಮ್ಗೆ ನೋವಾಗಿದೆ, ಹಾಗಾಗಿ ನಾವು ಬೇರೆ ಮಾರ್ಗವನ್ನು ಆರಿಸಿಕೊಳ್ಬೇಕಾಯ್ತು. ಮೈತ್ರಿ ಕೂಟದ ಸಂಚಾಲಕರಾಗಲು ನಿತೀಶ್ ಕುಮಾರ್ ಯೋಗ್ಯರಲ್ಲ ಅಂತ ಭಾವಿಸಿದ್ದವರು ಈಗ ಅವರಿಗೆ ಪ್ರಧಾನಿ ಹುದ್ದೆ ನೀಡಲು ಮುಂದಾಗಿದ್ದಾರೆ. ಆದರೆ ಜೆಡಿಯು ಈಗಾಗಲೇ ಅಂತಹ ಎಲ್ಲಾ ಆಫರ್ಗಳನ್ನು ತಿರಸ್ಕರಿಸಿದೆ ಅಂತ ಹೇಳಿದ್ರು. ಮುಂದಿನ 5 ವರ್ಷಗಳ ಕಾಲ ಎನ್ಡಿಎ ಜೊತೆಗೆ ಕೆಲಸ ಮಾಡಲು ಯೋಚಿಸಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಅಂದ್ರೆ ಅವರೇನು ಇಂಡಿಯಾ ಒಕ್ಕೂಟಕ್ಕೆ ಸೇರ್ಕೊಳ್ಳಲ್ಲ, ಅವರು ಇಂಡಿಯಾ ಜೊತೆಗೆ ಇರ್ತಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಆದ್ರೂ ಕೂಡ ಇಂಡಿಯಾ ಒಕ್ಕೂಟ ಸರ್ಕಾರವನ್ನು ರಚಿಸುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡಿತ್ತು. ಆದ್ರೆ 3ನೇ ಬಾರಿಗೆ ಕೂಡ ಈ ಪ್ರಧಾನಿ ಪಟ್ಟ ಆಗಿರಬಹುದು, ಪ್ರಧಾನಿಯ ಒಂದು ಹುದ್ದೆ ಆಗಿರಬಹುದು, ಅದು ನರೇಂದ್ರ ಮೋದಿ ಅವರಿಗೆ ಸಿಕ್ಕಿದೆ. ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರವನ್ನು ರಚಿಸಿದ್ದಾರೆ. ಇದೀಗ ಭಾರತದಲ್ಲಿ ಮೋದಿ 3.0 ಯುಗ ನಡೀತಾ ಇದೆ. ಒಟ್ಟಿನಲ್ಲಿ ಇಂಡಿಯಾ ಒಕ್ಕೂಟ ಸರ್ಕಾರವನ್ನು ರಚಿಸಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಇಂಡಿಯಾ ಒಕ್ಕೂಟಕ್ಕೆ ತನ್ನ 6 ಸದಸ್ಯರನ್ನು ಕಳೆದುಕೊಳ್ಳುವಂತಹ ಒಂದು ಭೀತಿ ಎದುರಾಗಿದೆ. ಇದೀಗ ಕಾಂಗ್ರೆಸ್ಗೆ 1-2 ಸೀಟ್ ನಷ್ಟವಾದರೂ ಕೂಡ ತನ್ನ ಪ್ರತಿಪಕ್ಷ ಹುದ್ದೆಯನ್ನು ಕಳೆದುಕೊಳ್ಳುವಂತಹ ಎಲ್ಲಾ ಒಂದು ಭಯ ಶುರುವಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು.